ಸಾಫ್ಟ್ವೇರ್ ಕಂಪ್ಯೂಟರ್ ಅಕಾಡೆಮಿ ಹಾಸನ ಅಂತಕ್ಕಂತಹ ಒಂದು ವಾಕ್ಯನ ಕಂಪ್ಯೂಟರ್ನಲ್ಲಿ ಕನ್ನಡದಲ್ಲಿ ಯಾವ ರೀತಿ ಟೈಪ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸಾಫ್ಟ್ವೇರ್ ಕಂಪ್ಯೂಟರ್ ಅಕಾಡೆಮಿ ಹಾಸನದಲ್ಲಿ ಮೊದಲನೇ ಪದ ಸಾಫ್ಟ್ವೇರ್. ಸಾಫ್ಟ್ವೇರ್ನ ಟೈಪ್ ಮಾಡಬೇಕನ್ನೋದಾದರೆ ಕೀಬೋರ್ಡಲ್ಲಿ ಯಾವ್ಯಾವ ಕೀ ಕಾಂಬಿನೇಷನ್ಸ್ನ ಯೂಸ್ ಮಾಡಬೇಕು ಅಂತ ನೀವು ಪಕ್ಕದಲ್ಲೂ ಕೂಡ ಗಮನಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಸ್ ಟೈಪ್ ಮಾಡೋದ್ರ ಮುಖಾಂತರ ಸಾಕ್ಷರನ ಪಡ್ಕೊಂಡಿದ್ದೇವೆ. ಅದಕ್ಕೆ ಇಳಿ ಕೊಡಬೇಕಂತ ಹೇಳಿದ್ರೆ ಶಿಫ್ಟ್ನ ಪ್ರೆಸ್ ಮಾಡಿಟ್ಕೊಂಡು ಕ್ಯಾಪಿಟಲ್ ಎನ ಟೈಪ್ ಮಾಡಿದ್ರೆ ಸಾಕೆ ಇಳಿ ಸ ಆಗಿದೆ. ಶಿಫ್ಟ್ನ ಪ್ರೆಸ್ ಮಾಡಿಟ್ಕೊಂಡು ಕ್ಯಾಪಿಟಲ್ ಪಿನ ಪ್ರೆಸ್ ಮಾಡಿದ್ರೆ ನಮಗೆ ಮಹಾಪ್ರಾಣ ಫ ಅಕ್ಷರ ಟೈಪ್ ಆಗಿದೆ. ಅದಕ್ಕೆ ಟಾಬತ್ ಕೊಡಬೇಕಂತ ಹೇಳಿದ್ರೆ ಮೊದಲನೇದಾಗಿ ಎಫ್ ಟೈಪ್ ಮಾಡಿದ್ರ ಮುಖಾಂತರ ಅದನ್ನ ಅರ್ಧಾಕ್ಷರವನ್ನಾಗಿ ಮಾರ್ಪಾಟ್ ಮಾಡಿ ಆ ನಂತರ ಟ ಅಕ್ಷರಕ್ಕಾಗಿ ಕ್ಯೂನ ಟೈಪ್ ಮಾಡಿದ್ರೆ ಅದು ಟಾವತ್ ಆಗಿದೆ. ಅದಕ್ಕೆ ಎತ್ವ ಕೊಡಬೇಕಂತ ಹೇಳಿದ್ರೆ ಈನ ಟೈಪ್ ಮಾಡಿ. ಕೇನ ಟೈಪ್ ಮಾಡಿದ್ರೆ ಕ ಅಕ್ಷರ ಬಂದಿದೆ. ಅದನ್ನ ಅರ್ಧಾಕ್ಷರವನ್ನಾಗಿ ಮಾರ್ಪಾಟ್ ಮಾಡಬೇಕಾಗಿರೋದ್ರಿಂದ ಎಫ್ನ ಟೈಪ್ ಮಾಡಿದ್ರೆ ಅರ್ಧಾಕ್ಷರವಾಗಿ ಮಾರ್ಪಾಟ್ ಆಗಿದೆ. ಒಂದು ಸ್ಪೇಸ್ಗೋಸ್ಕರ ಸ್ಪೇಸ್ ಬಾರ್ನ ಟೈಪ್ ಮಾಡೋಣ. ಸಾಫ್ಟ್ವೇರ್ನ ಟೈಪ್ ಮಾಡಿದ ನಂತರ ಕಂಪ್ಯೂಟರ್ನ ಟೈಪ್ ಮಾಡಬೇಕನ್ನೋದಾದರೆ ಯಾವ ಯಾವ ಕೀ ಕಾಂಬಿನೇಷನ್ಸ್ನ ಯೂಸ್ ಮಾಡಬೇಕು ಅಂತ ಪಕ್ಕದಲ್ಲಿ ನೀವು ಗಮನಿಸಬಹುದು. ಕ ಅಕ್ಷರಕ್ಕಾಗಿ ಕೀಬೋರ್ಡಲ್ಲಿ ಕೇನ ಟೈಪ್ ಮಾಡಿ. ಒಂದು ಸೊನ್ನೆ ಟೈಪ್ ಮಾಡಬೇಕಾಗಿರೋದ್ರಿಂದ ಶಿಫ್ಟ್ ಪ್ರೆಸ್ ಮಾಡಿಟ್ಕೊಂಡು ಕ್ಯಾಪಿಟಲ್ ಎಂನ ಟೈಪ್ ಮಾಡಿ. ಕಾಕೆ ಒಂದು ಸೊನ್ನೆ ಕಮ್ ಆಗಿದೆ. ಪಿನ ಟೈಪ್ ಮಾಡೋದ್ರ ಮುಖಾಂತರ ಪ ಅಕ್ಷರನ ಪಡ್ಕೊಳ್ಳೋಣ. ಅದಕ್ಕೆ ಯಾವತ್ತು ಕೊಡಬೇಕಾಗಿರೋದ್ರಿಂದ ಮೊದಲನೇದಾಗಿ ಎಫ್ನ ಟೈಪ್ ಮಾಡೋದ್ರ ಮುಖಾಂತರ ಅರ್ಧಾಕ್ಷರವನ್ನಾಗಿ ಮಾರ್ಪಾಟ್ ಮಾಡಬೇಕಾಗತ್ತೆ. ಈಗ ವೈನ ಟೈಪ್ ಮಾಡಿದ್ರೆ ಯಾವತ್ತಾಗಿದೆ. ಶಿಫ್ಟ್ನ ಪ್ರೆಸ್ ಮಾಡಿಟ್ಕೊಂಡು ಕ್ಯಾಪಿಟಲ್ ಯುನ ಟೈಪ್ ಮಾಡಿದ್ರೆ ಪ್ಯೂ ಅಕ್ಷರವಾಗಿದೆ. ಟ ಅಕ್ಷರಕ್ಕಾಗಿ ಕ್ಯೂನ ಟೈಪ್ ಮಾಡಿ. ರ ಅಕ್ಷರಕ್ಕಾಗಿ ಆರ್ನ ಟೈಪ್ ಮಾಡಿ. ಅದನ್ನು ಅರ್ಧಾಕ್ಷರವನ್ನಾಗಿ ಮಾರ್ಪಾಟ್ ಮಾಡಬೇಕಾಗಿರೋದ್ರಿಂದ ಎಫ್ನ ಟೈಪ್ ಮಾಡಿ. ಸ್ಪೇಸ್ಗೋಸ್ಕರ ಸ್ಪೇಸ್ ಬಾರ್ ಟೈಪ್ ಮಾಡೋಣ. ಕಂಪ್ಯೂಟರ್ನ ಟೈಪ್ ಮಾಡಿದ ನಂತರ ಅಕಾಡೆಮಿನ ಟೈಪ್ ಮಾಡಬೇಕಂತ ಹೇಳಿದ್ರೆ ಯಾವ್ಯಾವ ಕೀ ಕಾಂಬಿನೇಷನ್ಸ್ನ ಯೂಸ್ ಮಾಡಬೇಕು ಅಂತ ನಾವು ಪಕ್ಕದಲ್ಲೂ ಕೂಡ ಗಮನಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಈಗ ಎನ ಟೈಪ್ ಮಾಡೋದ್ರ ಮುಖಾಂತರ ಆ ಅಕ್ಷರ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಕೇನ ಟೈಪ್ ಮಾಡಿದ್ರೆ ಕ ಅಕ್ಷರ ಬಂದಿದೆ. ಅದಕ್ಕೆ ಯಾವತ್ತು ಕೊಡಬೇಕಾಗಿರೋದ್ರಿಂದ ಮೊದಲನೇದಾಗಿ ಅದನ್ನು ಅರ್ಧಾಕ್ಷರವನ್ನಾಗಿ ಮಾರ್ಪಾಟ್ ಮಾಡಬೇಕಾಗತ್ತೆ ಎಫ್ನ ಟೈಪ್ ಮಾಡೋದ್ರ ಮುಖಾಂತರ. ಈಗ ವೈನ ಟೈಪ್ ಮಾಡಿದ್ರೆ ಯಾವತ್ತು ಬಂದಿದೆ. ಅದಕ್ಕೆ ಇಳಿ ಕೊಡಬೇಕಾಗಿರೋದ್ರಿಂದ ಶಿಫ್ಟ್ನ ಪ್ರೆಸ್ ಮಾಡಿಟ್ಕೊಂಡು ಕ್ಯಾಪಿಟಲ್ ಎನ ಟೈಪ್ ಮಾಡಿದ್ರೆ ಅದಕ್ಕೆ ಇಳಿ ಬಂದಿದೆ. ನೆಕ್ಸ್ಟು ಡಬ್ಲ್ಯೂ ಎನ ಪ್ರೆಸ್ ಮಾಡಿದ್ರೆ ಡ ಅಕ್ಷರ ಸಿಗುತ್ತೆ. ಅದಕ್ಕೆ ಎತ್ವ ಕೊಡಬೇಕಾಗಿರೋದ್ರಿಂದ ಈ ಅಕ್ಷರನ ಟೈಪ್ ಮಾಡಿ. ನೆಕ್ಸ್ಟು ಮಾ ಅಕ್ಷರ ಬೇಕಾಗಿರೋದ್ರಿಂದ ಎಂ ಅಕ್ಷರನ ಟೈಪ್ ಮಾಡಿ. ಮಾಕ್ಕೆ ಗುಣಸು ಕೊಡಬೇಕಾಗಿರೋದ್ರಿಂದ ಐನ ಟೈಪ್ ಮಾಡಿದ್ರೆ ಮಾ ಗುಣಸು ಮೀ ಆಗತ್ತೆ. ಸ್ಪೇಸ್ ಬಾರ್ನ ಟೈಪ್ ಮಾಡೋದ್ರ ಮುಖಾಂತರ ಒಂದು ಸ್ಪೇಸ್ ತಗೊಳ್ಳೋಣ. ಐಫನ್ ಬೇಕಾಗಿರೋದ್ರಿಂದ ಐಫನ್ನ ಟೈಪ್ ಮಾಡೋಣ. ಮತ್ತೊಂದು ಸ್ಪೇಸ್ ಬೇಕಾಗಿರೋದ್ರಿಂದ ಮತ್ತೊಂದು ಸಾರಿ ಸ್ಪೇಸ್ ಬಾರ್ನ ಟೈಪ್ ಮಾಡೋಣ. ನೆಕ್ಸ್ಟು ಹಾಸನನ ಟೈಪ್ ಮಾಡಬೇಕಂತ ಹೇಳಿದ್ರೆ ಯಾವ್ಯಾವ ಕೀ ಕಾಂಬಿನೇಷನ್ಸ್ನ ಯೂಸ್ ಮಾಡಬೇಕು ಅಂತ ಪಕ್ಕದಲ್ಲೂ ಕೂಡ ಗಮನಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಹೆಚ್ ಅಕ್ಷರನ ಟೈಪ್ ಮಾಡಿದ್ರೆ ಹಾ ಅಕ್ಷರ ಸಿಕ್ಕಿದೆ. ಶಿಫ್ಟ್ನ ಪ್ರೆಸ್ ಮಾಡಿಟ್ಕೊಂಡು ಎ ಅಕ್ಷರನ ಟೈಪ್ ಮಾಡಿದ್ರೆ ಹಕ್ಕಿಳಿ ಹಾ ಆಗಿದೆ. ಎಸ್ನ ಟೈಪ್ ಮಾಡಿದ್ರೆ ಸ ಅಕ್ಷರ ಸಿಗುತ್ತೆ. ಎನ್ ಅಕ್ಷರನ ಟೈಪ್ ಮಾಡಿದ್ರೆ ನ ಅಕ್ಷರ ಸಿಗುತ್ತೆ. ಒಟ್ಟಾರೆ ಹಾಸನ ಆಗಿದೆ. ಒಟ್ಟಾರೆ ಸಾಫ್ಟ್ವೇರ್ ಕಂಪ್ಯೂಟರ್ ಅಕಾಡೆಮಿ ಹಾಸನ ಅದನ್ನು ಯಾವ ರೀತಿ ಟೈಪ್ ಮಾಡಬೇಕು ಅಂತ ತಿಳ್ಕೊಂಡಿದ್ದೇವೆ. ಥ್ಯಾಂಕ್ ಯು.